ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ಯು ವತಿಯಿಂದ ಅಲರ್ಡ್ ಹೆಲ್ತ್ ಸೈನ್ಸ್ ಎ ಹೆಚ್ ಎಸ್ ಮತ್ತು ಬಿ ಪಿ ಟಿ ರೆಗ್ಯುಲರ್ ಮತ್ತು ಲ್ಯಾಟ್ರಿಂಟ್ರಿ ವಿದ್ಯಾರ್ಥಿಗಳು ಕಾಯ್ತಾ ಇರುವಂಥದ್ದು ಯಾಕಂತಂದರೆ ಈಗಾಗಲೇ ಒಂದು ಪ್ರೊಸೆಸನ್ನು ಕಂಟಿನ್ಯೂ ಮಾಡಿದ್ದಾರೆ ಬಿ ಎಸ್ ನರ್ಸಿಂಗ್ದವ್ರದ್ದು ಕಂಟಿನ್ಯೂ ಆಗಿದೆ ಬಟ್ ರೆಗ್ಯುಲರ್ ಎ ಹೆಚ್ ಎಸ್ ಮತ್ತು ಬಿ ಪಿ ಟಿ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಆದರೆ ಅದರ ಪ್ರೊಸೆಸ್ ಬಗ್ಗೆ ಯಾವುದೇ ಥರ ಅಂಥ ಮಾಹಿತಿಯನ್ನು ಇನ್ನೂವರೆಗೆ ಕೊಟ್ಟಿಲ್ಲ ಅದು ರ್ಯಾಂಕ್ ನಂಬರಲ್ಲೂ ಕೂಡ ಒಂದು ವೇಟಿಂಗಲ್ಲಿ ಇರುವಂಥ ರ್ಯಾಂಕ್ ನಂಬರ್ ಕೂಡ ಇದೆ ಅದನ್ನು ಕೂಡ ಕ್ಲೇರಿಫೈ ಮಾಡಬೇಕು ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೆ ಇರುವಂಥ ಹೆಸರು ಬರದೇ ಇರುವಂಥ ವಿದ್ಯಾರ್ಥಿಗಳು ಕೂಡ ಒಂದು ಅನುಕೂಲವನ್ನು ಮಾಡಿಕೊಡಬೇಕಾಗಿದೆ ಇದರ ಜೊತೆಗೆ ಎಚ್ ಎಸ್ ಲ್ಯಾಟ್ರಿ ಎಂಟ್ರಿ ಲ್ಯಾಟ್ರಿ ಎಂಟ್ರಿ ಅಂದರೆ ಯಾರು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಲ್ಯಾಟ್ರಿ ಇಂಟ್ರಿ ಅಂತ ಹೇಳಿ ಅಡ್ಮಿಷನನ್ನು ತೊಗೊಂತಾರೆ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಓ ಟಿ ಬಿ ಎಸ್ ಸಿ ಡಯಾಲಿಸಿಸ್ ಕೋರ್ಸ್ಗಳಿಗೆ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಮಾಹಿತಿಯನ್ನು ಇನ್ನೂವರೆಗೂ ಕೂಡ ಆಫೀಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡಿಲ್ಲ ಆದರೆ ಸೊ ಹಿಂದಿನ ವರ್ಷದಂತೆ ನೋಡೋದಾದರೆ ಹಿಂದಿನ ವರ್ಷದ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಸೊ ಈ ಒಂದು ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಇವರು ಹತ್ತನೇ ತಿಂಗಳಲ್ಲಿ ಮಾಡಿದರು ಹತ್ತನೇ ತಿಂಗಳದಲ್ಲಿ ಅಂದರೆ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನನ್ನು ಆದೇಶವನ್ನು ಕೊಟ್ಟಿದ್ದರು ಅದರ ಜೊತೆಗೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಅಕ್ಟೋಬರ್ ಮಂತಲ್ಲಿ ರಿಲೀಸನ್ನು ಮಾಡಿದರು ಅದೇ ರೀತಿಯಾಗಿ ಈ ವರ್ಷ ಕೂಡ ಅಕ್ಟೋಬರ್ ತಿಂಗಳ ತನಕನೂ ಹೋಗುವಂಥ ಚಾನ್ಸಸ್ ಇದೆ ಯಾಕಂತಂದರೆ ಈ ಫಸ್ಟ್ ರೌಂಡ್ ರೆಗ್ಯುಲರ್ ವಿದ್ಯಾರ್ಥಿ ಬಿ ಎಸ್ ನರ್ಸಿಂಗದ್ದು ಇಂಜಿನಿಯರಿಂಗ್ ಇದೆಲ್ಲ ಒಂದು ಕಂಪ್ಲೀಟ್ ಆದಂಥ ಒಂದು ಫಸ್ಟ್ ರೌಂಡ್ ಮುಗಿಬೇಕಂದ್ರೆ ಒಂದನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಮುಂದೆ ಒಂದು ವಾರ ಅಥವಾ ಹತ್ತು ದಿನ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡ್ಕೊಳಕ್ಕೆ ಕಾಲೋಕೇಶನ್ ಕೊಡ್ತಾರೆ ಅವರು ಕೊಟ್ಟು ಮುಗಿ ಅವರೊಂದೊಂದು ಪ್ರೊಸೀಜರ್ ಮುಗಿಸಿದ ಮೇಲೆ ನಮ್ಮ ಲ್ಯಾಟ್ರಿ ಟ್ರಿ ವಿದ್ಯಾರ್ಥಿಗಳಿಗೆ ಚಾನ್ಸಸ್ಸನ್ನು ಕೊಡುವಂಥ ಒಂದು ಇರೋ ಚಾನ್ಸ್ ಇರುವುದರಿಂದ ಸೊ ಲ್ಯಾಟ್ರಿ ಟ್ರಿ ವಿದ್ಯಾರ್ಥಿಗಳು ಮತ್ತು ರೆಗ್ಯುಲರ್ ಅಲ್ಯಾಡ್ ಹೆಲ್ತ್ ಸೈನ್ಸ್ ಬಿ ಪಿ ಒ ಬಿ ಪಿ ಟಿ ಮಾಡುವಂಥ ಅಭ್ಯರ್ಥಿಗಳು ಇನ್ನೂ ನೀವು ಮುಂದಿನ ತಿಂಗಳ ಕೊನೆಯ ವಾರ ತನಕ ಕಾಯಬೇಕಾಗತ್ತೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಬಂದರೆ ತುಂಬ ತುಂಬ ಒಳ್ಳೆಯದು ಆದರೆ ಆ ಒಂದು ರಿಸಲ್ಟನ್ನು ಅಂದರೆ ಅಷ್ಟು ಬೇಗ ಮಾಡುವಂಥದ್ದು ತುಂಬ ಕಷ್ಟ ಇದೆ ಈ ಕೀದವ್ರ ಪರಿಸ್ಥಿತಿ ನೋಡ್ತಾಯಿದ್ರೆ ಬಟ್ ನಾನು ಎಕ್ಸೆಪ್ಟೆಡ್ ಹಾಗೆ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ಏನಾದರೂ ಒಂದು ಆದೇಶವನ್ನು ಬಿಡ್ಬೋದು ಈ ಅಲ್ಲಾಡ್ ಹೆಲ್ತ್ ಸೈನ್ಸ್ಗೆ ಮತ್ತು ಬಿ ಪಿ ಟಿಗೆ ಸಂಬಂಧಿಸಿದಂಥದ್ದು ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ ನಮ್ಮ ಚಾನಲ್ ಕೂಡ ಅದನ್ನು ವೇಟ್ ಮಾಡ್ತಾ ಇರುತ್ತೆ ಆ ಒಂದು ಆದೇಶವನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಟೆಲಿಗ್ರಾಮ್ ಲಿಂಕ್ ಅಂತ ಮಾಡಿದ್ದೀನಿ ಒಂದು ಅಲ್ಲಿ ಹೋಗಿ ಜಾಯಿನ್ ಆಗಿರಿ ಏನಾದರೂ ಲಿಂಕ್ ಅದು ಬಂದರೆ ಅಲ್ಲಿ ಶೇರ್ ಮಾಡ್ತೀನಿ ಪಿ ಡಿ ಎಫ್ ಏನಾದರೂ ಬೇಕಿದ್ರೆ ಹೇಳಿ ಶೇರ್ ಮಾಡ್ತೀನಿ ಆ ನೀವು ಇನ್ನೂ ಒಂದು ತಿಂಗಳಿಗೆ ಕಾಯಬೇಕಾಗತ್ತೆ